ತೋರಿಸ್ತೀನಿ ಸರ್. ನಮ್ಮ ಏನಕ್ಕೆ ಅಲ್ಲ ಟೈಮರ್ ಯಾಕೆ ಹಾಕ್ತಾರೆ? ಟೈಮರ್ ಯಾಕೆ ಹಾಕ್ತೇವೆ ಅಂದ್ರೆ ನಾವು ಏನದಾರೆ ಸರ್ ನೀರು ಸೇವ್ ಮಾಡೋ ಸರ್. ಈಗ ನಾವೊಂದು ಏನೋ ಕೆಲಸ ಅದು ಒತ್ತಡ ಇರ್ತಾರೆ ಸರ್, ಈಗ ಪ್ಲಾಟ್ ಒನ್ನಿಗೆ ನೀರು ನಡೆದವ್ರಿ ಸರ್, ನಾನು ಎಷ್ಟು ಗಂಟೆ ಹೋಗ್ಬೇಕ್ರಿ ಸರ್? ಈ ನಳದ ಮೇಲೆ ಸೆಟ್ ಮಾಡಿರ್ತೀನಿ ರೀ, ನಳದ ನೀರೇ 1 to 10 ಅಂದ ಪ್ಲೇ ರೀ ಸರ್. ಅಂದ್ರೆ ಇಲ್ಲಿ 1 ಲೀಟರ್ ಬಂತಂದ್ರೆ ಅಲ್ಲಿ 100 ಲೀಟರ್ ಈ ಥರ ರೀ ಸರ್. ಒನ್ ಇಂಟು 100 ರೀ. ಈಗ ಇಲ್ಲಿ ನಿಮಗೆ ನೋಡೋ ಸಲ ಏನು ಮಾಡ್ತೀನಿ ಸರ್, ನೀರು ಸ್ಪೀಡ್ ಬಿಡ್ತೀನಿ ಸರ್. ನಾ ಈಗ ಇಲ್ಲೊಂದು ಸ್ವಿಚ್ ಅದ ಸರ್, ಈಗ ಪ್ಲಾಟ್ ಒಂದು ಚಾಲು ಆಗ್ಯದ ಸರ್ ನೀರು. ಇದು ಇಲ್ಲಿ ನೀರು ಸ್ಪೀಡ್ ಬಿಟ್ಟೀನಿ ಸರ್ ನಾ. ಇದು ಇಲ್ಲಿ ಏನು ಮಾಡ್ತದೆ ಸರ್, ಇದು ನೀರು ಫಿಲ್ಟರ್ದೊಂದು ಸ್ವಿಚ್ ಅದ ಸರ್, ಇದು ಇಲ್ಲಿ ಒಳಗೆ ಬಳಸಿದ್ರಿ. ಈ ಸ್ವಿಚ್ಗೆ ಬಂದು ಹತ್ತ ತಕ್ಷಣ ಆಟೋಮೆಟಿಕ್ ಮೋಟ್ರ್ ಬಂದ್ ಆಗ್ತದೆ ರೀ. ಈ ಸ್ಟಾರ್ಟರ್ NVC ಕೊಯ್ಲಿ ಕೊಟ್ಟಿನಿ ಸರ್, ಅದು ಸ್ಟಾಪ್ ಮಾಡ್ತದೆ ಸರ್. ಇದ್ರ ಉದ್ದೇಶ ಏನಂದ್ರೆ ನಾವು ನೀರು ಅನ್ನೆಸರಿ ಬಳಸೋದಿಲ್ಲ ಸರ್, ವೇಸ್ಟ್ ಮಾಡಂಗಿಲ್ಲ ರೀ ಅಷ್ಟು. ಇದು ಸಿಸ್ಟಮ್ ಹೆಂಗದ ಸರ್ ನಿಮಗೆ, ಈಗ ಒಂದ್ಸಲ ಮೋಟ್ರ್ ಬಂದ್ ಈ ಮೋಟ್ರ್ ಬಂದ್ ಮಾಡ್ತಾನೆ ನೋಡ್ರಿ ಸರ್, ಅವರೇ ಕೈಲಿಂದ ಬಂದ್ ಮಾಡ್ತಾನೆ ರೀ, ಅಂದ್ರೆ ಕರೆಂಟ್ ಹೋಗ್ಯಾವ ಅಂತ ಹೇಳಿರಿ ಸರ್ ನೀವು. ಈಗ ಪಂಪ್ ಆಫ್ ಆಯ್ತು ಸರ್. ಇದು ಆದ ಬೆಳಕ್ ರೀ, ಇಲ್ಲಿ ಒಂದು ಹನಿನೂ ನೀರು ಕಲೆಕ್ಟ್ ಆಗಲ್ಲ ರೀ. ಒಂದ್ ಹನಿ ಬೀಳಲ್ರಿ ಸರ್. ಆನ್ ಮಾಡು. ಈಗ ನಮಗೆ ಅರ್ಧ ತಾಸಿನ ನೀರು ಹೋಗ್ಯಾವ ಸರ್, ಮುಂದೆ ಅರ್ಧ ತಾಸು ನಡೆದೇ ಬಂದ್ ಆಗ್ತದ ರೀ, ಆಫ್ ಆಗ್ತದ ರೀ. ಕಂಪ್ಯೂಟರ್ ಸಿಸ್ಟಮ್ದಾಗ ಹಂಗಿಲ್ಲ ಸರ್, ಒಂದ್ ಸಲ ಕರೆಂಟ್ ಹೋಗಿ ಬಂತಂದ್ರೆ ರೀ ಟೈಮ್ ಕೌಂಟ್ ಮಾಡ್ತದೆ ಸರ್, ಫ್ರೆಶ್ ಆಗಿ ಕೌಂಟ್ ಮಾಡ್ತದೆ ಸರ್. ಅಲ್ಲಿ ಲಾಸ್ ಆಗ್ತದ ರೀ ನಮಗೆ, ಅರ್ಧ ಹೋಗಿದ್ರೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಆಗ್ತದೆ ಸರ್. ಇದು ಬೆನಿಫಿಟ್ ರೀ ಸರ್.